Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬಿ ಬಾ ಕೂತ್ಕೋ. ನಾನು ಕೂತ್ಕೊಳ್ಳಕ್ಕಲ್ಲ ಬಂದಿರೋದು. ಯಾಕಬ್ಬಿ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ? ಇನ್ಫ್ಯಾಕ್ಟ್ ಅಪ್ಸೆಟ್ ಆಗ್ಬೇಕಾಗಿರೋದು ನಾನು, ಅವಮಾನ ಆಗಿರೋದು ನನಗೆ. ನೀನ್ ಏನ್ ತಪ್ಪು ಮಾಡಿದ್ಯಾ ಅರಿವಾದ್ರೂ ಇದೆಯಾ ನಿಂಗೆ? ಮಾಡಿ ತಪ್ಪು ಗಿಲ್ಟಾದ್ರೂ ಇದೆಯಾ ನಿಂಗೆ? ಅಬ್ಬಿ ಯಾಕೆ ನನ್ನ ಹತ್ರ ಇಷ್ಟೊಂದು ರ್ಯಾಶ್ ಆಗಿ ಮಾತಾಡ್ತಿದ್ಯಾ? ನೀನ ನನ್ಗೆ ಹೀಗೆ ರೇಗ್ತಿರೋದು? ಎಸ್, ನಾನೇ. ಯು ನೋ ವಾಟ್, ನನಗೂ ಎಮೋಷನ್ಸ್ ಇದೆ, ನನಗೂ ಕೋಪ ಬರುತ್ತೆ. ಯಾವ ಸಿಚುವೇಶನ್ ಅಲ್ಲಿ ಹೇಗ್ ಮಾತಾಡ್ಬೇಕು, ಹೇಗ್ ಬಿಹೇವ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಅಲ್ಲ ಅಬ್ಬಿ, ನೀವ್ ಬೈಯೋಕು ಮುಂಚೆ ನಾನ್ ಏನ್ ತಪ್ಪು ಮಾಡಿದೀನಿ ಅಂತ ಹೇಳ್ಬಿಟ್ಟಾದ್ರೂ ಬೈರಿ. ವಾಟ್ ತಪ್ಪ? ನೀನ್ ಮಾಡಿರೋದು ಅಪರಾಧ. ಅಪರಾಧ ಅಂತರ? ಯು ನೋ ವಾಟ್, ನೀನು ಅಮ್ಮನಿಗೆ ಹುಷಾರಿಲ್ಲ ಅಂತ ತಾನೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ. ನಾನು ಎಲ್ಲ ಕೆಲಸ ಬಿಟ್ಟು ಬಂದಿದ್ದು ಅಮ್ಮಗೋಸ್ಕರ ತಾನೆ. ಇದ್ದಕ್ಕಿದ್ದಂಗೆ ತಾಳಿ ಕಟ್ಟು ಅಂತ ನಿಂತ್ಕೊಂಡಿಲ್ಲ? ನಿನಗೆ ಅಸಹ್ಯ ಅನ್ನಿಸ್ಲಿಲ್ಲ? ಅಬ್ಬಿ, ನಾನ್ ನಿನ್ಗೆ ಅಸಹ್ಯ ಅನ್ಸೋಕ್ ಶುರು ಆಗಿದ್ದೀನ? ನೋ ಅಂತರ, ಮಾತನ್ನ ಎಲ್ಲಿಂದ ಎಲ್ಲಿಗೋ ತಗೊಂಡೋಗ್ಬೇಡ. ಮೈ ಪಾಯಿಂಟ್ ಇಸ್ ವೆರಿ ಸಿಂಪಲ್. ನಿನಗೆ ತಾಳಿ ಕಟ್ಟಿಸ್ಕೋಬೇಕು ಅನ್ಸಿದ್ರೆ ನನ್ನ ಹತ್ರ ಬಂದು ಹೇಳ್ಬೇಕಿತ್ತು. ನಾನು ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ಪುರೋಹಿತರ ಹತ್ರ ಮಾತಾಡೋದು. ಎಲ್ಲರೂ ಏನೋ ಒಂದು ವ್ಯವಸ್ಥೆ ಮಾಡಿರೋ. ಅದು ಬಿಟ್ಬಿಟ್ಟು ಏಕಾಏಕಿ ತಾಳಿ ಕಟ್ಬಿಟ್ಟು ಕಟ್ಟು ಅಂದ್ರೆ? ಅಲ್ಲ, ನೀನ್ ನನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾ? ನಾನ್ ನಿನ್ ಹೆಂಡತಿ ಅಲ್ವಾ? ನೀನ್ ನನ್ ಗಂಡ ಅಲ್ವಾ? ಮತ್ತ್ಯಾಕ್ ತಾಳಿ ಕಟ್ಟೋದಕ್ಕೆ ನೀನ್ ಹಿಂದೆ ಮುಂದೆ ಯೋಚನೆ ಮಾಡಿದೆ? What are you saying? Have you lost your mind? ಹಾ ಅಂದ್ರೆ ಅಮ್ಮ ಹುಷಾರಿಲ್ಲ, ಎಲ್ಲರೂ ಟೆನ್ಷನ್ ಅಲ್ಲಿ ಇದಾರೆ, ಆ ಟೈಮಲ್ಲಿ ನಿನಗೆ ತಾಳಿ ಕಟ್ಟಿಸ್ಕೋಬೇಕು ಅನ್ಸುತ್ತ? ನನ್ನಂತರ ಸ್ವಾರ್ಥ ಆಗಕ್ ಸಾಧ್ಯ ಇಲ್ಲ, ನನ್ನಂತರ ಸ್ವಾರ್ಥ ಆಗಕ್ ಸಾಧ್ಯನೇ ಇಲ್ಲ. ಯಾಕವೆ ಯಾಕೇನೇನೋ ಮಾತಾಡ್ತಿದ್ಯಾ? ನನ್ ಗಂಡ ನನಗ್ ತಾಳಿ ಕಟ್ಬೇಕು ಅಂತ ಅನ್ಕೊಳ್ಳೋದು ನಿನಗೆ ಸ್ವಾರ್ಥ ಅನ್ಸ್ತಿದ್ಯಾ? ಅಂತರ ಲುಕ್, ತಾಳಿ ಕಟ್ಟಿಸ್ಕೊಳ್ಳೋದು ಸ್ವಾರ್ಥ ಅಲ್ಲ, ಪ್ರೀತಿ ಅಂತ ನನಗೂ ಗೊತ್ತಿದೆ. ಆದ್ರೆ ನೀನು ಸ್ವಾರ್ಥಿ ಆಗ್ತಿ ಅಂತ ನಾನು ಅನ್ಕೊಂಡಿರಲ್ಲ ಅಂತ. ಲೇ ಪ್ರಾರ್ಥನಾ, ಇವನ್ ಯಾಕೋ ತುಂಬಾ ಗರಂ ಆಗಿದ್ದಾನೆ. ಎಷ್ಟೇ ಆದ್ರೂ ಅಮ್ಮನ್ ಮುದ್ದಿನ ಮಗ, ತಾಯಿ ಅಂದ್ರೆ ಪ್ರಾಣ. ಅಮ್ಮನ್ ವಿಷ ಹಿಡ್ಕೊಂಡು ನಾನ್ ಬೇಳೆ ಬೇಯಿಸ್ಕೊಳಕ್ ಹೋದೆ ಅಂತ ಉರ್ಕೊಂಡಿದ್ದಾನೆ. ಬೇಡ, ಇವನ್ ಕೋಪ ಸರಿ ಇಲ್ಲ. ಇವನ್ ಕೋಪ ಬಂದ್ರೆ ಎಲ್ಲಾನು ಸುಟ್ಟು ನಾಶ ಮಾಡ್ಬಿಡ್ತಾನೆ. ನೀನೇ ಬಗ್ಗು, ನೀನೇ ಸೋಲು. ಬೇಗ ಬೇಗ ಬೇಗ. ಅಬ್ಬಿ, ಐ ಆಮ್ ಸಾರಿ ಅಬ್ಬಿ, ಎಕ್ಸ್ಟ್ರೀಮ್ಲಿ ಸಾರಿ. ನಾನ್ ಯಾಕೆ ಹಾಗೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನೋಡು, ನನ್ನ ಕುತ್ಕೇಲಿ ತಾಳಿ ಇದ್ರೆ ಅದು ಅದೇ ನನಗೆ ನೆಮ್ಮದಿ ಅಂತ ನನ್ಗೆ ಅನಿಸ್ತು. ಅದಕ್ಕೆ ಹಾಗೆ ಮಾಡಿಬಿಟ್ಟೆ ಅಬ್ಬಿ. ನೋಡು, ಇನ್ಯಾವತ್ತು ನಿನಗೆ ತಾಳಿ ಕಟ್ಟು ಅಂತ ನಾನು ಫೋರ್ಸ್ ಮಾಡಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.